बेटे या डुत्ता बंद ना गाय, बेटे आ डुत्ता बंद ना गाय, खुशियों से दानु बेटे आ डुत्ता बंद ना गाय, बन्नी बन्नी दे सखिए रे, बन्नी बन्नी दे सखिए रे सुमुखिए रे, बन्नी बन्नी दे सखिए रे तन्नी तन्नी कोडगला नीरे रे यलू, तन्नी तन्नी कोडगला नीरे रे यलू, तन्नी तन्नी ಒಲವಿಂದ ಚಿಗರೆಗೆ ಎಳೆ ಹುಲ್ಲ ನೀಡುವ, ಒಲವಿಂದ ಚಿಗರೆಗೆ ಒಲವಿಂದ ಚಿಗರೆಗೆ ಎಳೆ ಹುಲ್ಲ ನೀಡುವ, ಎಳೆ ಹುಲ್ಲ ನೀಡುವ ಗಿಳಿ ಗುಂಪುಗಳಿಗೀಗ, ಗಿಳಿ ಗುಂಪುಗಳಿಗೀಗ ಬಿದಿರಕ್ಕಿ ಹಾಕುವ, ಗಿಳಿ ಗುಂಪುಗಳಿಗೀಗ ಬಿದಿರಕ್ಕಿ ಹಾಕುವ, ಬಿದಿರಕ್ಕಿ ಹಾಕುವ ಮಲರನ್ನು ತಿರಿಯುತ್ತ ಮುದದಿ ನಾವು ಸೋಡುವ, ಮಲರನ್ನು ತಿರಿಯುತ್ತ ಮುದದಿ ನಾವು ಸೋಡುವ ಪ್ರಶಾಂತವಾದ ವಾತಾವರಣವಿದು, ಕಣ್ಮರ ಆಶ್ರಮ ಅಲ್ವೇನೆ ನಿಜ. ಮಗಳಾದ ಈ ಶಕುಂತಲೆಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ನೋಡು. ಹೌದು, ನನ್ನನ್ನೆಷ್ಟು ಪ್ರೀತಿಸ್ತಾರೋ ಈ ಪರಿಸರವನ್ನು ಈ ಪ್ರಾಣಿಗಳನ್ನು ಅಷ್ಟೇ ಪ್ರೀತಿಸ್ತಾರೆ ಮುನಿಗಳನ್ನುವುದಕ್ಕೆ ಇಲ್ಲಿರುವಂತಹ ಪ್ರಾಣಿಗಳು ಪಕ್ಷಿಗಳು ಯಾವೆಲ್ಲ ಪರಿಸರದ ಕುಸುಮಗಳು ಸಾಕ್ಷಿ ಅಲ್ವೇನೆ ನಿಜ. ನಮ್ಮ ಕೆಲಸ ಏನು ಹೇಳು, ನಿತ್ಯವೂ ಅವುಗಳಿಗೆ ಆಹಾರವನ್ನು ಉಣಿಸುವುದು, ಅದರ ಜೊತೆಗೆ ಹೂಗಳನ್ನು ಕೊಯ್ದು ಮಾಲೆಯಾಗಿ ಮುಡಿಯೋದು, ಮತ್ತಿನ್ನೇನು ಕೆಲಸ ನಮಗೆ? ಹೀಗೆ ಮುಂದಕ್ಕೆ ಸಾಗಿ ಹೋಗೋಣ. ಅರೆ ರೇ ಏನ ಚರಿವ ನದಿ,
ಅರೆ ರೇ ಏನ ಕರಿವ ನದಿ, ಅರೆ ರೇ ಏನ ಕರಿವ ನದಿಯೇ, ನಾನು ಹೊರಗಿರೆ ಗಂಧರ್ವ ತುಂಬೂರರ್ತೆರದಿಯೇ, ನಾನು ಹೊರಗಿರೆ ಗಂಧರ್ವ ತುಂಬೂರರ್ತೆರದಿ ರಗಿರಗಲ್ ತರುವ ತುಂಬುರರ್ ತೆರದಿಯೇ. ಬೇಟೆಯಾಡುತ್ತಾ ಬಲುದೂರ ಸಾಗಿ ಬಂದೆ. ಬೇಟೆಯಾಡಿ ಆಯಾಸಗೊಂಡು ವಿಶ್ರಾಂತಿಯನ್ನು ಹೊಂದುವುದಕ್ಕಾಗಿ ಒಂದೆಡೆ ತಂಗಿದ್ರೆ ಒಮ್ಮಿಂದೊಮ್ಮೆ ಗಾನ ಪ್ರವಾಹದಲ್ಲಿ ನಾನು ತೇರಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಎಚ್ಚರಗೊಂಡ ನಾನು ಆಕರ್ಷಿತನಾಗಿ ಗಾನ ಸುಧೆಯ ಉಗಮಸ್ಥಾನವನ್ನೇ ಶೋಧಿಸುತ್ತಾ ಇತ್ತ ಕಡೆ ಬಂದ್ರೆ ಯಾರೂ ಕಾಣಿಸುವುದಿಲ್ಲ, ಗಾನ ಮಾತ್ರ ಕೇಳ್ತಾ ಇದೆ. ಯಾರೂ ಇಲ್ಲದೇ ಇದ್ದ ಸ್ಥಳದಲ್ಲಿ ಗಾನ ಕೇಳಿ ಬರ್ತದೆ ಅಂತಾರೆ, ಇದು ಅಚ್ಚರಿಯೇ ಹೌದು. ಮಾತ್ರ ಅಲ್ಲ, ಮನಸ್ಸಿಗೆ ಅತಿಯಾದಂತಹ ಮುದ ಉಂಟಾಗ್ತಾ ಇದೆ, ದೇಹಕ್ಕೆ ಆದಂತಹ ಆಯಾಸ ಬಳಲಿಕೆಗಳೆಲ್ಲ ತನ್ನಿಂದ ತಾನಾಗಿಯೇ ದೂರವಾಗ್ತಾ ಇದೆ. ಏನೇ ಇರಲಿ, ಈ ಗಾಯನವನ್ನು ಹಾಡುತ್ತಿರುವವರು ಯಾರು ಎನ್ನುವುದನ್ನು ತಿಳಿಯಲೇಬೇಕಾಗಿದೆ. ಹಾಗಾಗಿ ಶೋಧಿಸುತ್ತಾ ಮುಂದೆ ಯಾರು ಯಾರೇ ರಮಣಿ, ಬಂದು ಜಗಲೆ ಬೀಳ್ ಜಾಣೆ
ಅಪರಿಚಿತ ಪ್ರದೇಶ. ನೀನು ಅಷ್ಟೇ ಪರಿಚಿತಳಲ್ಲ, ಆದರೂ ಅಪರಿಚಿತ ತಾಣದಲ್ಲಿ ಅಪರಿಚಿತರು ಇರುವರು ಒಂದಾದಾಗ, ಪರಸ್ಪರರು ಮುಖಾಮುಖಿ ಆದಾಗ ಪರಿಚಯ ಮಾಡಿಕೊಳ್ಳುವುದು ಶಿಷ್ಟಾಚಾರ ಅಲ್ವೇನೆ? ಆ ನೆಲೆಯಲ್ಲಿ ಕೇಳ್ತೇನೆ, ನೀನು ಯಾರು? ಆ ಪ್ರಶ್ನೆಯ ವ್ಯಾಪ್ತಿ ಬಹಳ ವಿಸ್ತಾರವಾದದ್ದು. ತಂದೆ ತಾಯಿಗಳು ಯಾರು ಅನ್ನೋದು ಬೇಕು, ಊರು ಯಾವುದು ಅನ್ನೋದು ಬೇಕು, ಹೆಸರೇನು ಅನ್ನೋದು ಬೇಕು. ಮಾತ್ರ ಅಲ್ಲ, ನೀ ಓರ್ವಳೆ ಈ ಘೋರವಾದ ಕಾಡಿನಲ್ಲಿ ಸುತ್ತಾಡ್ತಾ ಬರ್ತಾ ಇದ್ದೀಯಲ್ಲ, ಈ ಕಾಡಿನ ಪರಿಚಯವನ್ನು ಮಾಡಿಕೊಳ್ಳುವುದಕ್ಕಾಗಿ ಸುತ್ತಾಡ್ತಾ ಬರ್ತಾ ಇದ್ದೀಯೋ, ಅಥವಾ ಕಾಡಿನ ಪರಿಚಯ ಇರುವುದರಿಂದ ನಿರ್ಭೀತಳಾಗಿ ಸುತ್ತಾಡ್ತಾ ಇದ್ದೀಯೋ? ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಹೇಳ್ತೀಯ? ವಿವರ ಬೇಕು ಅಂತಲ್ಲ. ಧರಣಿ ಪಾಲ ಕೇಳಿ ವನದಿ ಚರಿಸುತ್ತಿರುವ ತಪವ ಕಣ್ವಾಲ್ನ, ಧರಣಿ ಪಾಲ ಕೇಳುವನದಿ, ಧರಣಿ ಪಾಲ ಕೇಳಿ ವನದಿ ತಪವ ಚರಿಸುತ್ತಿರುವ ಕಣ್ವಾಲ್, ತಪವ ಚರಿಸುತ್ತಿರುವ ಕಣ್ವಾಲ್. ಪರಮ ಮುನಿಪ ನಿಂಗೆ ನಾನು ತರಳೆ ಪ್ರೇಮದ ಕಣ್ವಾ, ಪರಮ ಮುನಿಪ ನಿಂಗೆ ನಾನು ತರಳೆ ಪ್ರೇಮದ, ನಾನು ತರಳೆ ಪ್ರೇಮದ. ಕುಂತಲೆಯು ಬೆಸರುಷ ಕುಂತಲೆಯು ಸಖಿಯ ಕುಸುಮ ಅರಸಿ ಪೋದರು ನದಿ, ಬೆಸರುಷ ಕುಂತಲೆಯು ಸಖಿಯರ್ ಕುಸುಮ ಅರಸಿ ಪೋದರುವ ನದಿ, ಕುಸುಮ ಅರಸಿ ಪೋದರುವ ನದಿ. ವಸತಿ ಇಹುದು ಕಾಣುತ್ತಿದ್ದೆ ನಿಸರ್ಗ ಶೋಭೆಯ, ವಸತಿ ಇಹುದು ಕಾಣುತ್ತಿದ್ದೆ ನಿಸರ್ಗ ಶೋಭೆಯ, ನಿಸರ್ಗ ಶೋಭೆಯ, ನಿಸರ್ಗ ಶೋಭೆಯ. ಪರಮ ಮುನಿಪ ನಿಂಗೆ ನಾನು ತರಳೆ ಪ್ರೇಮದ. ಅಪರಿಚಿತರು ಎದುರಾದಾವಾಗ ಪರಿಚಯಿಸಿಕೊಳ್ಳುವುದು, ಪರಿಚಿತರು ಎದುರಾದಾವಾಗ ಯೋಗಕ್ಷೇಮ ವಿಚಾರಿಸುವುದು, ಹೌದು ಇದೊಂದು ರೀತಿಯಲ್ಲಿ ರೂಢಿ. ಹೌದು, ಶಿಷ್ಟಾಚಾರ. ಹೌದು, ನಾನು ಈ ಪ್ರದೇಶ ಇದ್ದೇ ಇಲ್ಲೂ ಇಲ್ಲಿ ತಿರುಗಾಡ್ತಾ ಇರುವವಳು. ಇಲ್ಲಿಯೇ ನಿನ್ನ ವಾಸ? ಪರಿಚಯ ಇದ್ದೇ ತಿರುಗಾಡುವವಳು. ಹಾಗಾಗಿಯೇ ಪರಿಚಯ ಇದ್ದೇ ಬೇಕು ಈ ತಾಣದ್ದು. ಹೌದು, ಹತ್ತಿರದಲ್ಲೇ ಇರುವಂತಹದ್ದು ಕಣ್ಣು ಋಷಿಗಳ ಆಶ್ರಮ. ಹಾ, ಕೇಳಿದ್ದೇನೆ. ಅವ್ರ ಮಗಳಿ ನಾನು. ಹೌದು, ಕಣ್ಣು ಮಹರ್ಷಿಗಳ ಮಗಳು. ಹೌದಪ್ಪ, ನನ್ನ ಹೆಸರು ಶಕುಂತಲೆ ಅಂತ. ಹೆಸರು ಬಹಳ ಚೆನ್ನಾಗಿದೆ. ಹಾ, ನಮ್ಮಪ್ಪನೇ ಇಟ್ಟಿದ್ದ ಹೆಸರು. ಹೌದಾ? ಹೌದು. ಹಾಗೆ ನಿತ್ಯವೂ ಚರಿಸುವಂತಹ ಪ್ರದೇಶವಾದ್ರಿಂದ ಸಖಿಯರ್ ನಡುಗೂಡಿಕೊಂಡು ನಾನು ಹೀಗೆ ಬಂದವಳು. ಸಖಿಯರೆಲ್ಲ ಅವರವರಿಗೆ ಇಷ್ಟವಾದ ಸುಮವನ್ನು ನಡೆಸುತ್ತಾ ಒಂದು ನಡಿಗೆ ಹೋದ್ರು, ನಾನು ಈ ಕಡೆಗೆ ಬಂದೆ. ನೋಡು, ಯೋಗ ಯೋಗ ಇಲ್ಲದೆ ಇದ್ರೆ ಅವರೆಲ್ಲರೂ ಒಟ್ಟಿಗೆ ಇದ್ದಿದ್ರೆ ಇಷ್ಟು ಸುಲಭದಲ್ಲಿ ಮಾತನಾಡಿಸುವ ಮನಸ್ಸಿದ್ರು ಮಾತನಾಡುವುದಕ್ಕಾಗುವುದಿಲ್ಲವಾಯಿತು. ನನಗೂ ಹೌದು, ನಿನಗೂ ಹೌದು. ಹೌದು ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದದ್ದು ಬಹಳ ಒಳ್ಳೇದಾಯ್ತು. ಹೌದು, ಅದಕ್ಕಿಂತಲೂ ಮುಖ್ಯವಾಗಿ ನೀನು ಇದೇ ದಿಕ್ಕಿಗೆ ಬಂದದ್ದು ಮತ್ತೂ ಒಳ್ಳೇದಾಯ್ತು ಅಲ್ವಾ? ಹೌದು. ಆದ್ರೆ ಒಂದು ಆಶ್ಚರ್ಯ ಮತ್ತೇನಲ್ಲ, ಏನು ತಮ್ಮನ್ನು ಕಂಡಾವಾಗ ನಾನು ಎಣಿಸಿದ್ದು ಆ ಆಕಾರಗಳನ್ನು ಧರಿಸಿರುವ ಆಭರಣಗಳನ್ನು ಕಂಡಾವಾಗ ಬಹುಶಃ ಯಾವುದೋ ಒಂದು ದೇಶದ ಅಧಿಪರಾಗಿರಬಹುದು ಅಂತ. ಬಹಳ ಸೂಕ್ಷ್ಮ ಬುದ್ಧಿಯವಳು. ಮುಖದ ಗಾಂಭೀರ್ಯವೇ ಹಾಗೆ ಹೇಳ್ತಾ ಇದೆ. ಅದೇ ಹೌದು ಅಂತ ಆದ್ರೆ ತಾವು ಯಾವ ದೇಶದವರು? ತಾವಿತ್ತ ಬರುವರೇ ಕಾರಣ ಏನು? ಒಂದದಿ ಕುತ್ತಾದೆ ತತ್ತೊಂದ
ತೋಂದಿ ಕುತ ದೇಂದ್ರೇಂದ್ರಗಳದ ಪರಿಚಯಕ್ಕಾಗಿ ಪ್ರಶ್ನಿಸಿದೆಯಲ್ಲ, ಪರಸ್ಪರ ಆಗ್ಲೇಬೇಕಲ್ಲ. ಸರಿ ಸರಿ ಸರಿ, ಕೇಳು. ವರ್ತಮಾನ ಕಾಲದಲ್ಲಿ ಪ್ರತಿಷ್ಠಾನಪುರ ಎನ್ನುವಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ರಾಜ್ಯದ ಹೆಸರನ್ನ ಕೇಳಿದ್ದೀಯ? ಹಾ, ಕೇಳಿದ್ದೇನೆ. ಆ ಪ್ರತಿಷ್ಠಾನಪುರದ ಪ್ರತಿಷ್ಠಿತರಲ್ಲಿ ಅತ್ಯಂತ ಶ್ರೇಷ್ಠ ಅತಿ ಶ್ರೇಷ್ಠ ಅಗ್ರಗಣ್ಯರಲ್ಲಿ ಅಗ್ರಗಣ್ಯ ಎನಿಸಿಕೊಂಡಂತ ವ್ಯಕ್ತಿ ನಾನು. ಹೀಗೆ ಹೇಳಿದ್ರೆ ನಾನು ಏನು ಅನ್ನೋದಿನ ಗೊತ್ತಾಯ್ತು. ಹೌದು, ನಾನು ಯಾರು ಅನ್ನೋದಿನ ಗೊತ್ತಾಗ್ಲಿಲ್ಲ. ಆಗ್ಲಿಲ್ಲ. ಇಲ್ಲಿದ ಮಹಾರಾಜನ ಮಗನಾಗಿ ಶೂರ ಭೀಮ ವಸು ಪ್ರವಸು ಎನ್ನುವಂತ ಸಹೋದರರಿಗೆ ಅಣ್ಣನಾಗಿ, ಲಾಕ್ಷಿ ಎನ್ನುವಂತ ಮಡದಿಗೆ ಗಂಡನಾಗಿ, ದುಷ್ಯಂತ ನಾಮಕನಾಗಿ, ವರ್ತಮಾನ ಕಾಲದ ಪ್ರತಿಷ್ಠಾನಪುರದ ಅರಸನಾಗಿ ವಿಜೃಂಭಿಸುತ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ನಾನೇ. ಓ, ತಾವು ಮಹಾರಾಜನ ನೆನಕೆ ಸತ್ಯವಾಯಿತು. ಹೇಳುವುದಕ್ಕೆ ಇಷ್ಟು ಹಿನ್ನೆಲೆ ನಮಗುಂಟು. ಹೌದಾ? ಅತಿ ಕೀರ್ತಿ ಬೆತ್ತಂತ ಮನೆತನ ನಮ್ಮದ್ದು. ಆದ್ರೆ ನನಗೊಂದು ಆಶ್ಚರ್ಯ. ಏನ್ ಆಶ್ಚರ್ಯ? ಚಕ್ರವರ್ತಿ ಒಬ್ಬ, ಅದರಲ್ಲಿಯೂ ವಿವಾಹಿತ, ಹೀಗೆ ಪರ ಸ್ತ್ರೀಯನ್ನ ಕಂಡು ಆಕರ್ಷಿತನಾಗಿ ಮಾತನಾಡುವುದಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಅದಕ್ಕೆ ಕಾರಣ ಜನ್ಮ ಜನ್ಮಾಂತರದ ಋಣ ಅಂತ ಭಾವಿಸ್ತೇನೆ. ಅಂದ್ರೆ ನೇರವಾಗಿ ಹೇಳ್ತೇನೆ, ಯಾವ್ದು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಿನ್ನನ್ನ ಕಂಡು ನಾನು ಆಕರ್ಷಿತನಾಗಿದ್ದೇನೆ. ಹಾಗಾಗಿ ನನ್ನ ಮನದನ್ನೆಯಾಗಿ ಮನವನ್ನು ಮನೆಯನ್ನು ಬೆಳಗುವಳಾಗ್ತೀಯ, ನನ್ನ ಮಳದಿ ಆಗ್ತೀಯ ನೀನು. ಸರ್ವ ತೆರದುಳು ಶ್ರೇಷ್ಠನಾಗಿ ಧರಣಿ ಪಾಲಕನೀತನು, ಸರ್ವ ತೆರದುಳು ಶ್ರೇಷ್ಠನಾಗಿ ಧರಣಿ ಪಾಲಕನೀತನು, ಮನದೊಳಗೆ ಹಲವು ತರ ಯೋಚಿಸಿದಳು, ಮನದೊಳಗೆ ಹಲವು ತೆರ ಯೋಚಿಸಿದಳು. ನಂತರದಿ ಸನುಮತವ ನಿಶ್ಚಯಿಸಿ ಸನುಮತವ ನಿಶ್ಚಯಿಸಿದಳು ಆಶಕುಂತಲೆಯೋ, ನಾನು ಇಲ್ಲಿಯವರೆಗೆ ಇಂತ
ಅಂತಹ ಒಬ್ಬ ಗಂಡನ್ನು ನೋಡಿದ್ದುಂಟೆ. ಆಶ್ರಮವಾಸಿಯಾದಂತಹ ತನ್ನ ತಂದೆಯ ಒಟ್ಟಿಗೆ ಅದೆಷ್ಟೋ ಋಷಿಕುಮಾರನ್ನ ಕಂಡದ್ದುಂಟು. ಆದ್ರೆ ಇಂತಹ ಒಬ್ಬ ಮಹಾರಾಜನನ್ನ ಕಂಡಾವಾಗ ಯಾಕೆ ನನಗೆ ಹೀಗೆ ಮನಸ್ಸು ತಲ್ಲಣಿಸ್ತಾ ಇದೆ, ಪಲ್ಲಟಿಸ್ತಾ ಇದೆ? ಬಹುಶಃ ಅವರು ಹೇಳದಂತೆ ಋಣ ಅಂತ ಹೇಳಿದೇ ಇರಬೇಕು. ಪ್ರಥಮ ನೋಟದಲ್ಲೇ ನನ್ನ ಮನವನ್ನ ಸೂರೆಗೊಂಡಂತಹ ವ್ಯಕ್ತಿ ಇತ್ತು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ರಾಜ ಬಹುಪತ್ನಿ ವಲ್ಲಭ ಅಂತ ಹೇಳಿದ್ರು, ಒಂದು ಮದುವೆ ಆಗಿದ್ರೇನಂತೆ. ನನ್ನ ಕುರಿತಾದಂತಹ ಅವರ ಪ್ರೇಮ ಧಾರೆ ಹೇಗೆನ್ನುವುದು ಅವರ ನೋಟದಲ್ಲೇ ಅರ್ಥವಿಸಿಕೊಂಡವಳು ನಾನು. ಹಾಗಿದ್ರೆ ಇನ್ನೇಕೆ ತಡ ನನ್ನ ಮನಸ್ಸು ಹೂಗುಡ್ತಾ ಇದೆ ಅಂತ? ಆದ್ರೆ ಬಾಯಲ್ಲಷ್ಟೇ ಅಲ್ವೇ ಹೇಳಬೇಕಾದ್ದಿನ್ನು? ಯೋಚನೆ ಮಾಡಿ ಆಯ್ತಾ? ಆಯ್ತು. ಒತ್ತಾಯ ಇಲ್ಲ, ಒತ್ತಡ ಇಲ್ಲ, ಆಗ್ರಹವೂ ಇಲ್ಲ. ಅದಕ್ಕೆ ಇಲ್ಲ ಅಂತ ಆದ್ರೆ ನಿಗ್ರಹವನ್ನು ಮಾಡ್ತೇನೆ ಎನ್ನುವ ಭಯವೂ ಬೇಡ. ಅದು ಯಾವುದಕ್ಕೂ ಒಳಗಾಗುವಳು ಅಲ್ಲ, ಒಳಗಾದವಳು ಅಲ್ಲ. ಸಂಕೋಚ ದಾಕ್ಷಿಣ್ಯ ಇನ್ನು ಬೇಡ. ಈಗ ಇಟ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಹೇಳ್ಬಹುದಲ್ಲ? ಸತ್ಯ ವಿಷಯ. ಪ್ರಥಮವಾಗಿ ನಿಮ್ಮನ್ನ ಕಂಡಾವಾಗ್ಲೇ ನಾನು ಮನಸೂರೆ ಹೋದವಳು. ನಿನ್ನ ನೋಟದಲ್ಲಿಯೇ ನನಗೆ ಗೊತ್ತಾಗಿ ಅಲ್ವ ಇಷ್ಟು ಧೈರ್ಯ ಮಾಡಿ ಕೇಳಿದ್ದು ಅಲ್ವೇ. ಹಾಗೆ ಪ್ರಥಮವಾದಂತಹ ಆಕರ್ಷಣೆ ಶಾಶ್ವತವಾದಂತಹ ಆಕರ್ಷಣೆ ಅಂತ. ಮತ್ತೆ ಬಾಯಿಯ ಮಾತಿಗಿಂತಲೂ ಕಣ್ಣಿನ ಮಾತು ಬಹಳ ಚಂದ, ಮತ್ತೆ ಬೇಗ ನಂಬಬಹುದು. ಸಾವಿರ ಮಾತುಗಳಿಂದ ಮತ್ತೊಬ್ಬರಿಗೆ ಅರ್ಥವಿಸಿಕೊಡಲಾಗದಂತಹ ಭಾವವೊಂದನ್ನ ಭಾವಪೂರ್ಣವಾದಂತಹ ಒಂದು ನೋಟ ಅರ್ಥವಿಸಿಕೊಡ್ತದಂತೆ. ನಿನ್ನ ನೋಟದಲ್ಲಿಯೇ ಗೊತ್ತಾಯ್ತು. ಹಾಗೆ ನಿನ್ನ ಸಹೋದರಿಗೂ ನಾನು ಭಾವ ಆಗ್ಬಹುದು ಅಂತ. ಸಹೋದರಿಗೆ ನಾನು ಭಾವ ಆಗ್ಬಹುದು ಅಂತ ಇದ್ರಲ್ವ? ಹಾಗೆ ಹಾಗೆ ನನ್ನ ಅಪ್ಪಿಗೆಯನ್ನ ಹೇಗೆ ಸೂಚಿಸ್ಲಿ? ಹೇಗೂ ಸೂಚಿಸಬಹುದು. ನೀನು ಹ್ಞೂ ಅಂತ ಹೇಳಿ ಹ್ಞೂ ಹೇಳು ಅಥವಾ ತಲೆ ಹೇಳು. ಅಂತೂ ಒಪ್ಪಿದ್ದೇನು, ತಮಗೆ ಸ್ಪಷ್ಟ ಆಯ್ತಲ್ಲ. ಹೌದೌದೌದು. ಆದ್ರೆ ಒಂದು ಏನು, ನಿನ್ನ ತಂದೆ ಕಣ್ಣು ಮಹರ್ಷಿಗಳು ಆಶ್ರಮದಲ್ಲಿ ಇದ್ದಾರಾ? ಸದ್ಯಕ್ಕೆ ಆಶ್ರಮದಲ್ಲಿ ಇಲ್ಲ. ಅವರು ಆಶ್ರಮದಲ್ಲಿ ಇಲ್ಲ. ವಿವಾಹ ಆಗ್ಬೇಕು ಅಂತಾದ್ರೆ ಅವರ ಒಪ್ಪಿಗೆಯನ್ನು ಪಡೆಯೋಣ ಅಂತ ಹೇಳಿದ್ರೆ ಅವ್ರ ಆಶ್ರಮದಲ್ಲಿಯೇ ಇಲ್ಲ. ಇಲ್ಲ, ಇಲ್ಲಿ ತೀರ್ಥಯಾತ್ರೆ ಹೋಗಿದ್ದಾರ? ಅಯ್ಯೋ ಹೌದು. ಹೌದಾ? ಬರುವುದಕ್ಕೆ ಸ್ವಲ್ಪ ತಡ ಆದೀತು. ಹಾಗಾದ್ರೆ ಯಾವಾಗಲೂ ಮನಸ್ಸುಗಳು ಒಂದಾದಾಗಲಿ ವಿವಾಹ ಆಗಬೇಕು. ಹೌದು. ವಿವಾಹಕ್ಕೆ ನಮ್ಮ ಕ್ಷತ್ರಿಯರಿಗೆ ಭೂಷಣ ಪ್ರಾಯವಾದದ್ದು ಯಾವುದು? ಗಾಂಧರ್ವ ಪದ್ಧತಿ. ಹೌದೇ. ಗಾಂಧರ್ವ ಪದ್ಧತಿಯಂತೆ ನಿನ್ನನ್ನು ವಧುವಾಗಿ ಸ್ವೀಕರಿಸ್ತೇನೆ. ಆಮೇಲೆ ತಂದೆ ಕಣ್ಣು ಮಹರ್ಷಿಗಳು ಬಂದ ಮೇಲೆ ವಿಷಯವನ್ನು ತಿಳಿಸೋಣ. ಕಮಲಾಕ್ಷಿ ಚದುರೆ ಬಾರೆ, ಕಮಲಾಕ್ಷಿ ಚದುರೆ ಬಾರೆ, ಕಮನೀಯ ಸುಮಗಂಧಿ ಸುಗುಣೆ ನೀರೆ, ಕಮನೀಯ ಸುಮಗಂಧಿ ಸುಗುಣೆ ನೀರೆ. ಸರ್ವ ರಾಜ್ಯ ಪ್ರಜೆಗಳ ಪರದಿಗನು ಪರಮ ಪಾತಕಿ ನಾನೆಲ, ಪರದಿಯನು ಪರಮ ಪಾತಕಿ ನಾನೆಲ. ಗಾಂಧರ್ವ ಪದ್ಧತಿಯಂತೆ ವಿವಾಹವಾಗಿ ಕೆಲವು ದಿವಸ ಕಳೆದು ಹೋಯಿತು. ಹೌದು. ನನ್ನ ಪ್ರಜಾ ಪರಿವಾರದವರನ್ನೆಲ್ಲ ತೊರೆದು ಆಶ್ರಮದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಕಾಲ ಕಳೆದದ್ದು ಗೊತ್ತೇ ಆಗ್ಲಿಲ್ಲ ನೋಡಿ. ಅಲ್ಲ, ಗೊತ್ತಾಗ್ಲಿಲ್ಲ ನಿನಗೂ, ಗೊತ್ತಾಗ್ಲಿಲ್ಲ ನನಗೂ, ಗೊತ್ತಾಗ್ಲಿಲ್ಲ. ಹೊತ್ತಾದ್ರೂ ಈಗ ನನಗ್ ಗೊತ್ತಾಗ್ತಾ ಇದೆ. ಅಂದ್ರೆ ಎಂತ ಅಚಾತುರ್ಯ ಆಗಿ ಹೋಯಿತು. ಏನು ಎಂತ ಪ್ರಮಾದ ಘಟಿಸಿ ಹೋಯಿತು. ಯಾವ್ದೇನ, ನಾನು ಕೇವಲ ಒಬ್ಬಳು ಹೆಂಡತಿಯ ಗಂಡ ಅಲ್ವಲ್ಲ. ನನ್ನ ಕರ್ತವ್ಯ, ನನ್ನ ಹೊಣೆಗಾರಿಕೆ ಅಷ್ಟಕ್ಕೆ ಸೀಮಿತವಾದದ್ದಲ್ಲ ಶಕುಂತಲ. ಒಂದು ನಾಡಿನ ಪ್ರಭು, ಅದರಲ್ಲಿಯೂ ಪ್ರತಿಷ್ಠಾನಪುರದ ಚಕ್ರವರ್ತಿ ಚಂದ್ರವಂಶೀಯನಾದಂತಹ ನಾನು ಕರ್ತವ್ಯಕ್ಕೆ ಲೋಪವನ್ನು ತಂದುಕೊಳ್ಳಬಹುದು. ಚೇಚೆ, ನಮಗೆ ಮೊದಲು ಹೆಂಡತಿಯೇ ಪ್ರತಿಷ್ಠಾನಪುರ ವಸುಧೆ. ಹೌದು. ಆಮೇಲೆ ಲಾಕ್ಷಿಯ ನೋಡಿ ಗಂಡ, ಈಗ ನಿನಗೆ ನಾನು ಗಂಡ. ಹೌದು. ಆದ್ರಿಂದ ಮೊದಲ ಹೆಂಡತಿಯಾಗಿರುವಂತ ವಸುಂಧರೆಯಿಂದ ರಕ್ಷಿಸಬೇಕಾದಂತ ಮೊದಲ ಕರ್ತವ್ಯ ನನಗುಂಟೋ ಇಲ್ಲವೋ? ಉಂಟೆ ಉಂಟು. ಆದಷ್ಟು ಬೇಗ ಪುರವನ್ನು ಸೇರಬೇಕಾಗಿದೆ. ಸಂತೋಷದಿಂದ ಬೀಳ್ಕೊಡೋ. ವರ ಮನೋಹರ ಲಾಲಿ ಸಾಧಿನ ಪರಿ ಪರಿಯ ನಂಬಿಸುತ್ತ ವರಿಸಿಯೇ, ಪರಿ ಪರಿಯ ನಂಬಿಸುತ್ತ ವರಿಸಿಯೇ, ತೊರೆದ ಪೆಯ ನೀ ನಿಂತು
ತೊರೆದ ಪೇಯ ನೀರಿಲ್ದು ಕೇಳುವರಾರು ಎನ್ನೋ, ತೊರೆದ ಪೇಯ ನೀರಿಲ್ದು ಕೇಳುವರಾರು ಎನ್ನೋ, ಸದ್ಗುಣ ಶರದಿ ನಿನ್ನರೆಗಳಿಗೆ ಎಗಲಿರಲು ನಿಲ್ಲದು ಗರಣ, ಸದ್ಗುಣ ಶರದಿ ನಿಲ್ಲನು ಅರೆಗಳಿಗೆ ಎಗಲಿರಲು ನಿಲ್ಲದು ಹರಣ ಕೇಳೆನು ತಾಯಿ ಅಬಲೆ ಮರುಗಿದಳು. ವರ ಮನೋಹರ ಲಾಲಿಸೋ ಆಗ ಬಿಟ್ಟು ಹೋಗ್ತೀರಾ ನೀವೀಗ? ಹೋಗುವುದು ಅನಿವಾರ್ಯ ಅಲ್ವೇನು ಶಕುಂತಲಾ? ಆ ದಿವಸ ನನ್ನನ್ನು ಒರೆಸುವ ಕಾಲದಲ್ಲಿ ಆಡಿದ ಮಾತು ಅರಕ್ಷಿಣವು ನಿನ್ನ ಅಗಲಿರಲಾರೆ ಶಕುಂತಲಾ, ನಾನು ಬದುಕಿನ ಉದ್ದಕ್ಕೂ ನಿನ್ನೊಟ್ಟಿಗೆ ಕಾಲ ಕಳೆಯಬೇಕೆನ್ನುವಂತ ಆಸೆಯನ್ನು ಹೊತ್ತವನು ಅಂತ. ಹೀಗಾಗಿ ಎಷ್ಟು ಸುಲಭದಲ್ಲಿ ನನ್ನನ್ನು ಕಳಿಸಿಕೊಡು ಅಂತ ಹೇಳ್ತಾ ಇದ್ದೀರಿ ನೋಡಿ ಶಕುಂತಲಾ. ನಿನ್ನನ್ನು ಅಗಲಿ ಹೋಗುವುದು ನನಗೆ ಸಂತೋಷದ ವಿಚಾರ ಅಂತ ಭಾವಿಸಬೇಡ, ಅಥವಾ ನನಗದು ಸುಲಭ ಅಂತ ತಪ್ಪಾಗಿ ಎಣಿಸಬೇಡ. ನಿನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಂತ ಅಪೇಕ್ಷೆ ನನಗಿದ್ದರೂ ಮಾರ್ಗ ಇಲ್ಲ. ಅಂದ್ರೆ ವಿವಾಹವಾಗುವಾಗಲೂ ತಂದೆ ಕಣ್ಣು ಮಹರ್ಷಿಗಳಿಲ್ಲ. ನಿನ್ನ ಕರೆದುಕೊಂಡು ಹೋಗುವಂತ ಹೊತ್ತಿನಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಕರೆದುಕೊಂಡು ಹೋಗಬೇಕೋ ಬೇಡವೋ ಸರಿ ಅವ್ರಿಗೆ ಹೇಳದೆ ಹೋಗ್ತೀಯಾ, ಅಥವಾ ಅವ್ರಿಗೆ ತಿಳಿಸಿದ್ರೆ ನಾನು ಕರೆದುಕೊಂಡು ಹೋಗಬಹುದಾ? ಆದ್ರಿಂದ ನನಗೆ ಅನಿವಾರ್ಯವಾಗಿ ಪ್ರಜೆಗಳನ್ನ ಪರಿಪಾಲಿಸಲೇಬೇಕಾದಂತಹ ಹೊಣೆಗಾರಿಕೆ ನಿಬದ್ಧತೆ ಇರುವುದರಿಂದ ನಾನು ಹೋಗ್ತೇನೆ. ಯೋಚಿಸಬೇಡ ನೀನು. ಆದರೂ ನಿಮ್ಮ ನಗಲಿರುವಂತಹ ಶಕ್ತಿ ನನಗೆ ಇಲ್ಲವೇ ಇಲ್ಲ. ಅರಕ್ಷಿಣ ನೀವು ನನ್ನಿಂದ ದೂರ ಆದ್ರಿ ಅಂತಾದ್ರೆ ನನ್ನ ಪ್ರಾಣ ಪಕ್ಷಿಯೇ ಈ ದೇಹದಿಂದ ದೂರ ಆದ ಹಾಗೆ. ಅಯ್ಯೋ ನಿಮ್ಮ ನೆನಪು. ಇನ್ನೂ ದಿನ ಹದಿನೈದರೊಳು ಜನರನ್ನು ಕಳುಗುತ್ತಾ, ದಿನ ಹದಿನೈದರೊಳು ಜನರನ್ನು ಕಳುಗುತ್ತ ಕರೆಸಿಕೊಂಬೆನು ನಿಲ್ಲ ಕರೆಸಿಕೊಂಬೆನು ನಿಲ್ಲ ರನ್ನ ದುಂಗುರ ಈವೆ ನಂಬಿಕೆಗೆ ರನ್ನ ದುಂಗುರ ಈವೆ ನಂಬಿಕೆಗೆ ಅನ್ಯ ಯೋಚಿಸಬೇಡ ಭಾಮಿನಿ ಭರವಸೆ ಬಂತಲ್ಲ. ಮುದ್ರೆ ಉಂಗುರವನ್ನೇ ನಿನ್ನ ಕೈಗೆ ತೊಡಿಸಿದ್ದೇನೆ. ನನ್ನ ನೆನಪಾದಾಗ ಇದನ್ನು ನೋಡು, ನಾನು ನಿನಗೆ ಕಾಣಿಸಿಕೊಳ್ತೇನೆ. ಎಷ್ಟು ದಿವಸ ಅಂತ ಈ ಉಂಗುರವನ್ನು ನೀನು ನಿಮ್ ನೆನಪು ಮಾಡಿಕೊಳ್ಳುವುದು? ಬಹಳ ದಿವಸ ಅಂತ ಯೋಚನೆ ಮಾಡುವುದು ಬೇಡ. ಮತ್ತೆ ಕೇವಲ ಹದಿನೈದೇ ದಿವಸದಲ್ಲಿ ನಮ್ಮ ಪ್ರಜೆಗಳು ಯಾರನ್ನಾದರೂ ಇಲ್ಲಿಗೆ ಕಳಿಸಿ ನಿನ್ನ ತಂದೆಯವರ ಒಪ್ಪಿಗೆಯನ್ನು ಪಡೆದು ಶೀಘ್ರಾತಿ ಶೀಘ್ರದಲ್ಲಿ ಅರಮನೆಗೆ ನಿನ್ನನ್ನು ಕರೆಸಿಕೊಳ್ತೇನೆ. ಹೋಗ್ಲೇಬೇಕಾ? ಹೌದು ಹೋಗಲೇಬೇಕು. ಆಗ್ಲಿ ಅಂತೆ, ಆದಷ್ಟು ಶೀಘ್ರದಲ್ಲಿ ನನ್ನನ್ನು ಕರೆಸಿಕೊಳ್ತೀರಿ ಅನ್ನೋ ನಿರೀಕ್ಷೆಯಲ್ಲಿ ಇರ್ತೇನೆ. ಖಂಡಿತ ಕರೆಸಿಕೊಳ್ತೀನಿ. ಗುರುತಿಸಿರುವುದೇ ಹಾಗೆ ದಂಡಧರನೆಂದು ಯಾಕಾಗಬಾರದು ದಂಡಧರ? ಇಂದು ಈ ಲೋಕದ ಡೊಂಕನ್ನು ತಿದ್ದುವುದಕ್ಕೆ ದಂಡವೇ ಸರಿ ಎಂಬ ಕಾರಣಕ್ಕಾಗಿ ಆ ಅರ್ಥದಲ್ಲಿಯೇ ದಂಡಧರನಾಗಿದ್ದೇನೆ. ಯಾಕೋ ಇದ್ದಕ್ಕಿದ್ದಂತೆ ತಪಸ್ಸಿನಿಂದ ಎಚ್ಚೆತ್ತು ನಿಂತೆ,
ಹಾಗಾದ್ರೆ ಹೀಗೆ ಎಚ್ಚೆತ್ತು ನಿಲ್ಲುವುದಕ್ಕೆ ಕಾರಣ ಏನು? ತಪಸ್ಸಿನಿಂದ ವಿಮುಖನಾಗುವುದಕ್ಕೆ ಕಾರಣ ಏನು? ಪ್ರೇರಣೆ ಯಾರದ್ದು ಎಂದು ಯೋಚಿಸಿದ್ರೆ ಹೌದು ಹೌದು, ಕಣ್ವಾಶ್ರಮದತ್ತಲೇ ಪ್ರವೇಶ ಆಗಬೇಕು. ಮನೋವೇಗವನ್ನು ಹೊಂದಿದಂತಹ ನಾನು ನೇರವಾಗಿ ಕಣ್ವಾಶ್ರಮಕ್ಕೆ ಬಂದು ನಿಂತಿದ್ದೇನೆ. ಯಾರಿಲ್ವೇ ಆಶ್ರಮಕ್ಕೆ ಬಂದು ಅತಿಥಿಯನ್ನು ಆಧರಿಸುವವರು? ಯಾರಿಲ್ವೇ ಈ ಆಶ್ರಮ ಪ್ರದೇಶ? ಯಾರೂ ಇಲ್ಲವೇ ಎನ್ನುವ ಪ್ರಶ್ನೆ ನನ್ನನ್ನು ಕಾಡಿತ್ತು. ಇದ್ದವರು ಇಲ್ಲದೇ ಹೋದವರ ತೆರೆ ಕುಳಿತಿದ್ದಾರಲ್ಲ, ಅಂದರೆ ಬಂದ ಅತಿಥಿಯನ್ನು ಮಾತನಾಡಿಸುವಂತಹ ಸೌಜನ್ಯವೂ ಇಲ್ಲವೇ? ಅಥವಾ ನಾನು ಬಂದಿರುವುದನ್ನೇ ಗಮನಿಸಲಿಲ್ಲವೇ? ನೋಡೋಣ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇಲ್ಲ ಇಲ್ಲ, ನನ್ನನ್ನು ಗುರುತಿಸುವ ಹಾಗಿಲ್ಲ. ಹಾಗಾದ್ರೆ ತಿರಸ್ಕರಿಸಿದಳು ಏನು? ಬಡ ಮುನಿಯ ನಾನು ಮಾಡಿದರೆ ಮಾಡಿದರೆ ಬ್ರಹ್ಮಾಂಡ ಭಾಂಡವನ್ನೇ ಸುಟ್ಟು ರೂಹಬಲ್ಲೆ. ಸಪ್ತ ಶರಾದಿಗಳನ್ನು ಗೊಟ್ಟ 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 ಗೊಟ್ಟನೆ ಕೂಡಲೇಬಲ್ಲೆ. ಹೆಚ್ಚೇನು, ಮೃತ್ಯುವನ್ನು ಹಿಡಿದು ಕುಟ್ಟಬಲ್ಲೆ. ಅಂತಹ ಯೋಗ್ಯತಾನ್ವಿತನನ್ನು ತಿರಸ್ಕಾರ ಭಾವದಿಂದ ಕಾಣುತ್ತಿದ್ದಾಳೆ. ಹೀಗೆ ಯಾಕೆ ಕುಳಿತಳು? ಕಣ್ವನಾಶ್ರಮದಲ್ಲಿಯೂ ಇಂಥವಳೊಬ್ಳು ಇದ್ದಾಳು ಇದ್ದಾಳು. ಏನು ಮಾಡ್ತಾ ಇದ್ದಾಳೆ ಹಾಗಾದ್ರೆ ಇವಳು? ಇನಿಯನ್ನು ನೆನ್ನೆಯುತ್ತ ಮನದೊಳಗೆಲ್ಲನು ಗಣಿಸದ ಕಾರಣದೇ ಎನ್ನನು ಗಣಿಸದ ಕಾರಣದೇ ಜನಪತಿ ಮರೆಯುತ್ತ ಇವಳ ಕೊಬ್ಬೆ ನಮ್ಮಂತಹ ಮಹಾ ತಪಸ್ವಿಗಳು ಬಂದಾಗ ಲಕ್ಷಿಸದೆ ಕುಳಿತಿದ್ದಾಳಲ್ಲ, ಯಾಕೆ ಹೀಗೆ ಕುಳಿತಾಳೆಂದು ನೋಡಿದೆ. ಇವಳಿಗೇನು ರೂಪದ ಅಹಂಕಾರವೇ, ವಿದ್ಯೆಯ ಗರ್ವವೇ? ಅಲ್ಲ ಅಲ್ಲ, ಇನಿಯನ ನೆನೆಯುತ್ತ ಕುಳಿತಿಹಳು ಇವಳು. ಇವಳು ತನ್ನ ಪ್ರಿಯತಮನ ಕುರಿತಾದಂತಹ ನೆನಪಿನಲ್ಲಿಯೇ ನನ್ನನ್ನು ತಿರಸ್ಕರಿಸುತ್ತಿದ್ದಾಳೆ. ಇಂಥವೆಲ್ಲ ಆಶ್ರಮ ಪ್ರದೇಶದಲ್ಲಿ ಇರಬೇಕೆ? ಯೋಗ್ಯರೇವರು ದೂರ್ವಾಸನ ಎದುರಿಗೆ ಹೀಗೆ ವರ್ತಿಸಿದವರಿಗೆ ಬಿಡಬಹುದೇ? ಇಲ್ಲ ಇಲ್ಲ, ಇದು ಇವಳಿಗೆ ಶಾಪ. ಯಾವ ಪ್ರಿಯತಮನ ಕುರಿತಾದಂತಹ ನೆನಪಿನಲ್ಲಿ ನೀನು ಕಾಲವನ್ನು ಕಳೆಯುತ್ತಿದ್ದೆಯೋ
ಆ ನಿನ್ನ ಪ್ರಿಯತಮನಿಗೆ ನಿನ್ನ ನೆನಪು ವಿರಗಾಧಿಪತಿಯ ವಿರಗಾಧಿಪತಿಯ ನೆನೆವು ಧನ್ಯಾಯವೇನು ವಿರಗಾಧಿಪತಿಯ ನೆನೆವು ಧನ್ಯಾಯವೇನು ಮುನಿದು ಶಾಪವನಿವುದೇ ಮುನಿದು ಶಾಪವನಿವುದೇ ಗುಬ್ಬಿಗೆ ಊರಿಗೆಣೆಯೇ ಎಂದು ಜಗನ ಗದೆ ಶಾಪ ಮಹರ್ಷಿ ಪದತರದಲ್ಲಿ ಮೊದಲಾಗಿ ಹೊಂದಿಸಿಕೊಂಡೆ ಕೋಪಾವಿಷ್ಟರಾಗಿದ್ದೀರಿ ನಿಮ್ಮ ಕಣ್ಣುಗಳು ಕೆಂಡಾಮಂಡಲವಾಗಿದೆ ಒಂದು ಕ್ಷಣ ಯೋಚನೆ ಮಾಡಿ ಯಾರು ನನ್ನ ಸಖಿ ತನ್ನ ಇನಿಯರ ಕುರಿತಾಗಿ ಜ್ಞಾಪಿಸ್ತ ಮೈ ಮರೆತರದ ಅಪರಾಧವೇ ಹೇಳಿ ಅದಕ್ಕೆ ಅಲ್ಲೇ ಕೊಟ್ಟಿದ್ದೇನೆ ಶಾಪ ಆತ್ಮೀಯರ ಅಗಲಿಕೆ ಎನ್ನುವುದು ಅದೆಷ್ಟು ತಾಪದಾಯಕ ಎನ್ನುವುದು ಸಂಸಾರಿಗಳಾದ ತಮಗೇನು ತಿಳಿಯದ್ದಲ್ಲ ಹೇಳ ಮೇಲೆ ಸ್ವಾಮಿ ಏನು ಈ ದೂರ್ವಾಸನಿಗೆ ನಿನ್ನ ಪಾಠವ ಅಲ್ಲ ಖಂಡಿತ ಅಲ್ಲ ನಾನು ನಿಮ್ಮ ಶಿಕ್ಷಣಕ್ಕಾಗಿ ಹೇಳ್ತಾ ಇಲ್ಲ ಸ್ಮರಣೆಗಾಗಿ ಹೇಳ್ತಾ ಇದ್ದೇನೆ ಸ್ವಾಮಿ ನನ್ನ ಸಖಿ ಈ ರೀತಿ ಅಂತ ಶಾಪವನ್ನು ಕೊಟ್ಟು ಬಿಟ್ರಿ ಕ್ಷಣ ಮಾತ್ರ ಯೋಚನೆ ಮಾಡಿ ತನ್ನ ಗಂಡನ ಕುರಿತು ತನ್ನ ಗಂಡನ ವಿರಹದ ಕುರಿತು ಯೋಚಿಸ್ತಾ ಇದ್ದ ಆಕೆಗೆ ಅಪರಾಧವಾದರೂ ಯಾವುದು ಎನ್ನುವುದನ್ನು ಯೋಚನೆ ಮಾಡಿ ಕೇವಲ ಆದದ್ದು ಪ್ರಮಾದ ಅರಿಯದೆ ಮಾಡಿದ್ದು ಪ್ರಮಾದ ಎನಿಸಲ್ಪಡ್ತದೆ ಅಲ್ವೇ ಅರಿತು ಮಾಡಿದ್ರೆ ಅಪರಾಧ ಎಂದು ಹೆಸರು ಯಾವುದು ಪ್ರಮಾದ ಯಾವುದು ಅಪರಾಧ ಎನ್ನುವ ಪೂರ್ಣ ಪ್ರಜ್ಞೆ ಈ ದೂರ್ವಾಸನಿಗಿದೆ ಈಗ ನೀನು ಆಶ್ರಮವಾಸಿ ಅವಳು ಆಶ್ರಮವಾಸಿ ಆಶ್ರಮವಾಸಿಗಳ ಕರ್ತವ್ಯ ಏನು ಎನ್ನುವುದನ್ನು ಅರಿತು ವ್ಯವಹರಿಸಬೇಕಿತ್ತು ನಮ್ಮಂತಹ ಮಹಾಮುನಿಗಳು ಬಂದಾಗಲೂ ಗಮನಿಸದೆ ಕುಳಿತಿದ್ದಾಳೆ ಅನುಭವಿಸಬೇಕು ಅವಳ ಶಾಪವನ್ನು ಏನಿಲ್ಲಿ ನಮ್ಮನ್ನು ಆಧರಿಸುವವರಿಲ್ವಾ ಉಪಚರಿಸುವವರು ಯಾರಿಲ್ಲವೇ ಋಷಿಕುಮಾರಿಯ ತಪ್ಪಿಲ್ಲ ಕೇವಲ ಮುಗ್ಧೆ ಮಹರ್ಷಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿರಿ ಎಂದು ಲೋಕದಲ್ಲಿದ್ದವರು ನಗಲಿಕ್ಕಿಲ್ವೆ ಬೇಡ ಕೊಡ್ತೇನೆ ಶಾಪ ಬೇಡ ಆಕೆ ಪ್ರಾಮಾಣಿಕಳು ಆಕೆ ಅಮಾಯಕಳು ದಯವಿಟ್ಟು ಆ ಶಾಪಕ್ಕೊಂದು ವಿಮೋಚನೆಯನ್ನು ಹೇಳಿ ಹೇಳಿ ಮಹರ್ಷಿ ಕೈ ಮುಗಿತೇನೆ ಪಾದ ಹಿಡಿಯುತ್ತೇನೆ ಯಾರು ನೀನು ಅವಳ ಮಿತ್ರೆ ಪ್ರಿಯಮ್ಮದೇ ಅಂತ ನನ್ನ ಹೆಸರು ಎಲ್ಲಿ ಉಳಿಯೋ ಅವಳು ಈ ಆಶ್ರಮವಾಸಿಯೇ ನಾನು ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಸಿದ್ಧಳಿದ್ದೇನೆ ಏನಾಗ್ಬೇಕು ಹೇಳಿ ಇದು ದಯವಿಟ್ಟು ಸಿಟ್ಟಾಗ್ಬೇಡಿ ಜನಪಾಲ ನಿತ್ತಿರುವ ಉಂಗುರವ ತೋರಿದೊಡೆ ಆಕೆಯ ಗುರುತಿಸುವ ಮರುಗದಿರು ಕಣ್ಣಿನಲ್ಲಿ ನೀರು ಸುರಿಸುವವಳು ನೀನು ಇಂದು ಆಪ್ತ ಮಿತ್ರೆಗೆ ಬಂದ ಶಾಪವನ್ನು ತಿಳಿದು ಸಹಿಸಲಾರದೆ ನನ್ನಲ್ಲಿ ಯಾಚಿಸುತ್ತಿದ್ದೀಯ ಉಶಾಪವನ್ನು ಯೋಚಿಸಬೇಡ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ನನ್ನ ಬಾಯಿಂದ ಹೊರಟ ನುಡಿ ಎಂದೂ ಸುಳ್ಳಾಗುವುದಿಲ್ಲ ಆಗಲಾರದು ನಾನು ಮೊದಲು ಕೊಟ್ಟಂತಹ ಶಾಪ ಅನುಭವಿಸಲೇಬೇಕು ಪರಿಮಾರ್ಜನೆಯ ಮಾರ್ಗ ಎಂತು ಆ ಕನ್ನೆಯ
ಪ್ರಿಯತಮ ಅವಳಿಗೆ ಕೊಟ್ಟಿರುವಂತಹ ಕುರುಹನ್ನು ಪುನಃ ಅವನಿಗೆ ತೋರಿಸಿದಾಗ ಮತ್ತೆ ಇವಳ ನೆನಪು ಅವನಿಗುಂಟಾಗುತ್ತದೆ. ಕೊನೆಯಲ್ಲಿ ಮಂಗಳವೇ ಆಗಲಿ ಎಂದು ಆಶೀರ್ವದಿಸುತ್ತಿದ್ದೇನೆ. ಋಷಿವಚನ ಸುಳ್ಳಾಗುವುದಿಲ್ಲ ಮಹರ್ಷಿ, ತಮ್ಮ ಸೇವೆ ಮಾಡೋದಕ್ಕೆ ನಾನು ಸಿದ್ಧರಿದ್ದೇನೆ. ಹೀಗೆ ಬನ್ನಿ. ಎಲ್ಲಿ ಕಣ್ವರು? ಹೀಗೆ ಬನ್ನಿ, ಹೀಗೆ ಬನ್ನಿ. ಸಿಕ್ಕಿದ ಕಾರಣದಿಂದಾಗಿ, ಕಷ್ಟ ಬಾಧಿಸಬಾರದು ಎಂಬ ಕಾರಣಕ್ಕಾಗಿ ಸೋಮತೀರ್ಥದತ್ತ ಹೊರಟು ಹೋದವ. ನಾನು ಬಂದು ಈ ಆಶ್ರಮದ ಪ್ರದೇಶವನ್ನೆಲ್ಲ ಇಚ್ಛಿಸುತ್ತಾ ಇದ್ದೇನೆ. ಇಲ್ಲಿರುವಂತಹ ತರು ಲತೆಗಳೆಲ್ಲ ನಳನಡಿಸುತ್ತಾ ಇದ್ದವು, ಇಂದೆಲ್ಲ ಬಾಡಿ ಬಸವಳಿದು ಹೋಗಿದೆ. ಹಾಗಾದರೆ ಸಂತೋಷದಿಂದ ಸಮಾಧಾನದಿಂದ ಇಲ್ಲಿಯ ತರುಲತೆಗಳು ಇದ್ದವು, ಇಂದು ಅದಕ್ಕೆಲ್ಲ ಬೇಸರ ಉಂಟಾಗಿದೆ. ಕಾರಣ ಏನಿರಬಹುದು? ಇವನ್ನೆಲ್ಲ ಪ್ರೀತಿಯಿಂದ ಪೋಷಿಸುವಂತ ಶಕುಂತಲೆಯೇ ಇದಕ್ಕೆಲ್ಲ ಕಾರಣ ಅಲ್ಲವೇ? ಆದ್ದರಿಂದ ಆ ಶಕುಂತಲಾ ಎಲ್ಲಿ ಹೋಗಿದ್ದಾಳೆ ಎನ್ನುವುದರ ಕುರಿತು ಯೋಚಿಸಬೇಕಾಗಿದೆ. ಯಾರಲ್ಲಿ? ಪ್ರಿಯಮಲ, ಅನಸೂಯ, ಗೌತಮಿ ಎಲ್ಲವರು ಇತ್ತ ಬನ್ನಿ. ಯಾಕೆ? ಶಕುಂತಲೆಯಲ್ಲಿ ಇವುಗಳಿಗೆಲ್ಲ ನೀರನ್ನ ಎರೆದು ಪೋಷಿಸುತ್ತಾ ಇರುವವಳು, ನಾನು ಬಂದಾಕ್ಷಣ ಅಪ್ಪ ಅಂತ ಬಂದು ಕಾಲಿಗೆ ಎರಗುವವಳು, ಗೌರವದಿಂದ ಕಾಣುವವಳು, ಉಪಚರಿಸುವವಳು. ಶಕುಂತಲ ಕಾಣ್ತಾ ಇಲ್ವಲ್ಲ, ಎತ್ತ ಹೋದಳು, ಎಲ್ಲಿ ಹೋಗಿದ್ದಾಳೆ? ಯಾಕೆ ಯಾಕೆ ಒಬ್ಬರು ಮಾತನಾಡುವುದಿಲ್ಲ? ಎಲ್ಲವರು ತಲೆ ತಗ್ಗಿಸಿದ್ದೀರಲ್ಲ, ಏನಾಗಿದೆ ನಿಮಗೆ? ಶಕುಂತಲೆಯ ಮೇಲೆ ನಿಮಗೆಲ್ಲ ಇರುವಂತಹ ಅಭಿಮಾನ ಎಷ್ಟು ಎನ್ನುವುದರಲ್ಲಿ ಇದೇ ಸೂಚಿಸುತ್ತಾ ಇದೆ. ಏನೇ ಆದರೂ ಅವಳ ಕುರಿತು ಒಬ್ಬರು ಮಾತನಾಡುವುದಿಲ್ಲ, ತಲೆ ತಗ್ಗಿಸಿದ್ದೀರಿ. ಬರ ಹೇಳಿ ಶಕುಂತಲೆಯನ್ನು. ತರುಣಿ ಶಕುಂತಲೆ ತಿಳಿದು ತಿಳಿದು ಮುನಿವರನ ಪಾದವ ಪಿಡಿದು ಮುನಿವರನ ಪಾದವ ಪಿಡಿದು ಮರುಗುತ ತರಣೆಯ ಸರುವ ಪರಾದವ ಕರುಣದಿ ಕ್ಷಮಿಸುತ್ತ ಪೊರೆಯನೆ ಮುನಿಪ ಅರಿತಿಗೆ ಏಳೇಳವ್ವ ಕಾರ್ಯದ ನಿಜವ ಸುರನರ ಲೋಕದ ವರರುಳು ಶ್ರೇಷ್ಠನು ಸುರನರ ಲೋಕದ ವರರುಳು ಶ್ರೇಷ್ಠನಾಗಿರುವ ಸುರನರ ಲೋಕದ ವರರುಳು ಶ್ರೇಷ್ಠನ ವರಿಸಿಗೆ ಪುಣ್ಯದಿ ನೆರೆ ಸಂತೋಷಿಪ. ಮಗಳೇ ಶಕುಂತಲ, ಹೇಳಬೇಕಾದಂತಹ ವಿಷಯಗಳು ನಿನ್ನ ಬಾಯಿಂದ ಬರುತ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ ಮಗಳೇ.
ಅಪರಾಧದ ಪ್ರಜ್ಞೆ ನಿನ್ನನ್ನ ಕಾಡುತ್ತಾ ಇದೆ. ನಾನು ಅಪರಾಧ ಮಾಡಿದ್ದೇನಲ್ಲ ಎಂಬ ಕಾರಣಕ್ಕಾಗಿ ಅಲ್ವೇ ನಿನ್ನ ಕಣ್ಣೀರು. ದುಃಖಿಸಬೇಡ ಮಗಳೇ, ನಿನ್ನಿಂದ ಯಾವ ಅಪರಾಧವೂ ನಡೆದಿಲ್ಲ. ನಡೆದದ್ದೆಲ್ಲ ಒಳ್ಳೆಯದಕ್ಕೆ ಎನ್ನುವುದಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ನನಗೆ ತಿಳಿಯುವುದೆ ವಿಷಯವನ್ನ ತಿಳಿಸದೆ ಮನಸಾರೆ ಪ್ರೇಮಿಸಿದ ಕುರಿತು ನಿನಗೆ ದುಃಖ ಅಲ್ವೇ? ಇರಲಿ ಬಿಡು, ನೀನು ಅಂದ್ರೇನು ಪ್ರಪಂಚದಲ್ಲಿ ಎಲ್ಲ ಹೀಗೆ ಮಗಳೇ. ಆದರೆ ನನ್ನ ಮಗಳು ಎಲ್ಲವರಂತಲ್ಲ ಎನ್ನುವುದರ ಕುರಿತು ನನಗೆ ಈಗಲೂ ಅಭಿಮಾನ ಉಂಟು. ಯಾಕೆ ಹೇಳು, ನೀನು ವರಿಸಿದ್ದು ಸಾಮಾನ್ಯದವನನ್ನಲ್ಲ, ಉತ್ತಮವಾದಂತಹ ಚಂದ್ರವಂಶದಲ್ಲಿ ಉದ್ಭವಿಸಿದವ, ಸುರ ನರಗಳಿಗಿಂತ ಅಧಿಕ ಅಂತ ಹೇಳಿಸಿಕೊಂಡವ, ಅಂಥವನನ್ನ ವರಿಸಿದ್ದೀಯ. ಹಾಗಾಗಿ ಸಂತೋಷ ಆಗ್ತಾ ಇದೆ ಮಗಳೇ. ಒಂದು ವಿಷಯದಲ್ಲಿ ಹೇಳುವುದಾದರೆ, ನನ್ನ ಹೆಗಲ ಮೇಲಿತ್ತು ಈ ಹೊಣೆಗಾರಿಕೆ. ಆದರೆ ಆ ಹೊಣೆಗಾರಿಕೆಯನ್ನ ನೀನೇ ಕೆಳಗಿಳಿಸಿದೆ. ಸಮಾಧಾನ, ಯೋಚಿಸಬೇಡ, ದುಃಖಿಸಬೇಡ. ನೀನು ಇನ್ನು ಇಲ್ಲಿ ಇರುವುದು ಸೂಕ್ತವಲ್ಲ. ಮದುವೆಯಾದ ಮೇಲೆ ಹೆಣ್ಣು ಪತಿಯ ಅಧೀನ ಅಲ್ವೇ? ಆದ್ದರಿಂದ ಆ ನಿನ್ನ ಪತಿಯನ್ನ ಕಾಣಬೇಕೆಂಬಂತಹ ತವಕ ನಿನ್ನ ಮನದಲ್ಲಿದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡ ಕಾರಣದಿಂದಾಗಿ ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡ್ತೇನೆ. ಹಾಗೆಯೇ ನೀನು ಕೂಡ ಸಿದ್ಧಳಾಗಿ ಬಾ, ಕಳುಹಿಸಿಕೊಡುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ಪ್ರೇಮದ ಸ್ವಾಮಿ ಅನಸೂಯ, ಇವಳನ್ನ ಶೃಂಗರಿಸಿ ಕರೆದುಕೊಂಡು ಬನ್ನಿ.